ಇನ್ನು ಹುಣಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಎಚ್ ವಿಶ್ವನಾಥ್ ಕಣಕ್ಕೆ ಇಳಿತಾ ಇದ್ದಾರೆ. ಅವರು ಕೂಡ ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಶಾಸಕ ಎಸ್ ಚಿಕ್ಕಮಾಧು ಅವರ ಸಮಾಧಿಗೆ ವಿಶ್ವನಾಥ್ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾನು ಸಿದ್ದರಾಮಯ್ಯ ಸಮುದಾಯದವನೇ, ಆದರೆ ನಾನು ಎಲ್ಲೂ ಕೂಡ ಆ ರೀತಿ ಲೇಬಲ್ ಅಂಟಿಸ್ಕೊಂಡು ಓಡಾಡ್ತಾ ಇಲ್ಲ. ಸಿದ್ದರಾಮಯ್ಯ ಕುರುಬ ಸಮುದಾಯದ ಉದ್ಧಾರಕ ತಾನೇ, ಎಂ ಟಿ ಬಿ ಆಯಿತು, ಈಗ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ವಿಶ್ವನಾಥ್. ನಾನು ಕೂಡ ಸಿದ್ದರಾಮಯ್ಯ ಸಮುದಾಯದವನೇ, ಆದರೆ ನಾನು ಎಲ್ಲೂ ಕೂಡ ಲೇಬಲ್ ಹಾಕ್ಕೊಂಡು ಓಡಾಡ್ತಾ ಇಲ್ಲ. ಸಿದ್ದರಾಮಯ್ಯ ಕುರುಬ ಸಮುದಾಯದ ಉದ್ಧಾರಕನ ರೀತಿನಲ್ಲಿ ಪೋಸ್ಟ್ ಕೊಡ್ತಾ ಇದ್ದಾರೆ. ಅವರು ಕುರುಬ ಸಮುದಾಯದ ಉದ್ಧಾರಕ ತಾನೇ, ಹಾಗಾದರೆ ಕುರುಬ ಸಮುದಾಯದ ನಾನೂ ಕೂಡ ಗೆಲ್ಲೋದು ಬೇಡವಾ, ಸಮುದಾಯದವರು ಗೆಲ್ಲೋದು ಬೇಡವಾ ಅಂತಕ್ಕಂಥ ಮಾತನ್ನು ನಾಮಪತ್ರ ಸಲ್ಲಿಕೆಯ ಮುನ್ನ ಸಿದ್ದುಗೆ ವಿಶ್ವನಾಥ್ ಟಾಂಗ್ ನೀಡಿದ್ದಾರೆ. ಮಾಜಿ ಸಚಿವರಾಗಿರುವಂತಹ ಎಚ್ ವಿಶ್ವನಾಥ್ ಹುಣಸೂರು ಉಪಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಇವತ್ತು ನಾಮಪತ್ರ ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ವಿಶ್ವನಾಥ್ ಅವರೇ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾನೆ. ಸರ್, ನಿಮ್ಮ ರಾಜಕೀಯದ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಚುನಾವಣೆಗಳನ್ನ ಎದುರಿಸಿದಿರಿ, ಈ ಚುನಾವಣೆ ಅವೆಲ್ಲದಕ್ಕಿಂತ ಮೀರಿದಂಥ ವೈಶಿಷ್ಟ್ಯವನ್ನು ಹೊಂದಿದೆಯಾ? ನನಗೆ ಹಾಗೇನು ಅನಿಸಲ್ಲ, ಬೇರೆ ಚುನಾವಣೆಗಳಿಗಿಂತ ಸರಳವಾಗಿ ಸುಲಭವಾಗಿ ಕಾಣ್ತಾ ಇದೆ. ತಾಯಿ ಜಮಾಲಮ್ಮ ಇದ್ದಾಳೆ, ಜಮಾಲಮ್ಮ ಭಾಳ ಜಾಗೃತವಾದಂಥ ಸ್ಥಾನ. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ, ಈ ಕಡೆ ಗಣೇಶ. ಇದು ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರ ಒಂದು ಸಮನ್ವಯದ ಕೇಂದ್ರ, ಇದು ಪುಣ್ಯಸ್ಥಳ. ಇದು ಆ ಸ್ಥಳದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೆ. ಜಮಾಲಮ್ಮ ಅಂದರೆ ಮುಸ್ಲಿಮರಿಗೆ, ಹಿಂದೂಗಳಿಗೆ, ಎಲ್ಲ ವರ್ಗದವರಿಗೂ ಕೂಡ ಆರಾಧ್ಯ ತಾಯಿಯುಳು. ಅವಳ ಸ್ಥಾನದಲ್ಲಿ ನಾನು ಸತ್ಯ ನಿಂತು ಮಾತಾಡ್ತಾ ಇದ್ದೀನಿ. ನನಗೆ ಈ ಚುನಾವಣೆ, ಹುಣಸೂರು ತಾಲೂಕಿನ ಜನರು ನನಗೆ ಪ್ರೋತ್ಸಾಹ ಕೊಡ್ತಾರೆ, ಬೆಂಬಲ ಕೊಡ್ತಾರೆ, ಮತ್ತೆ ನನ್ನನ್ನು ಆಯ್ಕೆ ಮಾಡ್ತಾರತಕ್ಕಂಥ ವಿಶ್ವಾಸ ನನಗಿದೆ. ಸರ್, ನಾವು ಕೂಡ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ತುಂಬ ಕಾನ್ಫಿಡೆನ್ಸ್ ಆಗಿದ್ದೀರಿ, ನಾನು ಗೆಲ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ಗೆ ಮೂಲ ಕಾರಣ ಏನು? ಜನ, ನಾನು ಗೆಲ್ಲೋದೆಲ್ಲ ಜನ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ. ಜನ ನಿನ್ಗೆ ಒಳ್ಳೇದಾಗ್ಲಪ್ಪ, ನಿನ್ನ ಕೆಲಸಗಾರ ಕೆಲಸ ಮಾಡ್ತೀಯ, ನಿನ್ನಿಂದ ಹಿಂದೆ ನೀನು ಮಂತ್ರಿಯಾಗಿದ್ದ ಮಾಡಿದಂಥ ಕೆಲಸಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ನಿಂತಿದ್ದಾವೆ. ಹಿಂದೆನೂ ಕೂಡ ಈಗ ಒಂದೂವರೆ ವರ್ಷದಲ್ಲಿ ಶಾಸಕರಾಗಿ ನೀವು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದೀರಾ, ಮುಂದೆನೂ ಮಾಡ್ತೀರಿ ಅಂತಕ್ಕಂಥ ಅಭಿಮಾನ ನಂಬಿಕೆ ನಮಗಿದೆ. ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಅಂತಕ್ಕಂಥದನ್ನು ಕಣ್ಣಲ್ಲೇ ಜನ ಹೇಳ್ತಾ ಇದ್ದಾರೆ ನನಗೆ. ಸರ್, ಸಿದ್ದರಾಮಯ್ಯನವರ ಹಾದಿಯಾಗಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು, ಅವರು ಅನರ್ಹರು. ಅನರ್ಹರು ಹೇಗೆ ಹೋಗಿ ಮತ ಕೇಳ್ತಾರೆ, ಅನರ್ಹರಿಗೆ ಯಾಕೆ ಜನ ಓಟ್ ಹಾಕ್ತಾರೆ ಅಂತ? ನೀನು ಅಹರ್ಹ ಅಂತಲೇ ನನ್ನನ್ನು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ನಿಂತ್ಕೊಂಡಿರೋದು. ಅನರ್ಹರಿಗೆ ಯಾರಿಗಾದರೂ ಕೊಡ್ತಾರಾ ನೀ ಸುಪ್ರೀಂ ಕೋರ್ಟು, ಇಲ್ಲ ನೀನು ಎಲೆಕ್ಷನ್ ನಿಂತ್ಕೋಬೇಕಪ್ಪ ಅಂತ? ಸೊ ಇವತ್ತು ಜನತಂತ್ರ ವ್ಯವಸ್ಥೆಯ ಮೂಲ ತಿರುಳಾದಂಥ ಚುನಾವಣಾ ಕಣಕ್ಕೆ ಸುಪ್ರೀಂ ಕೋರ್ಟ್ ನಮ್ಮನ್ನು ಇಳಿಯೋದಕ್ಕೆ ಬಿಟ್ಟಿದೆ. ನೀವ್ಯಾರ್ರಿ ಅದನ್ನೆಲ್ಲ ನನ್ನ ಅರ್ಹತೆ ಅನರ್ಹತೆಯನ್ನು ಪ್ರಶ್ನೆ ಮಾಡೋಕ್ಕೆ ನೀವ್ಯಾರು? ವೆನ್ ಸುಪ್ರೀಂ ಕೋರ್ಟೇ ನನಗೆ ಅವಕಾಶ ಕೊಟ್ಟಿರುವಾಗ, ಆದೇಶ ಕೊಟ್ಟಿರುವಾಗ ನೀವ್ಯಾರಪ್ಪ ನನ್ನ ಕೇಳೋದಕ್ಕೆ? ನೋ, ಯು ಹ್ಯಾವ್ ನೋ ರೈಟ್, ಯು ಹ್ಯಾವ್ ನೋ ರೈಟ್. ವಿಶ್ವನಾಥ್ ಅವರು ರಾಜೀನಾಮೆ ಕೊಡುವ ಮೂಲಕವಾಗಿ ಹುಣಸೂರಿಗೆ ಕಪ್ಪು ಚುಕ್ಕೆ ತಂದರು. ವಿಶ್ವನಾಥ್ ಅವರು ಹುಣಸೂರಿಗೆ ಕೆಟ್ಟ ಹೆಸರು ತಂದರು ಅನ್ನುವಂಥದ್ದನ್ನು ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ. ಅಲ್ಲ, ಸುಮ್ಮನೆ ಬರೀ ಮಾತಿಗೆ ನೀವೆಲ್ಲ ಎಂತೆಂಥ ಕೆಟ್ಟ ಹೆಸರು ತಂದಿಲ್ಲ ಈ ತಾಲೂಕಿಗೆ, ಏನೆಲ್ಲ ಮಾಡಿರೋರಿಲ್ಲ ಇಲ್ಲಿ ನಾಯಕರಿಗೆ. ನಾನು 45 ವರ್ಷಗಳಿಂದಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ, ಚುನಾವಣಾ ರಾಜಕೀಯದಲ್ಲಿ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿರುವಂಥ, ನಾನು ನನ್ನ ಪಕ್ಷಕ್ಕಾಗಲಿ, ನನ್ನ ಹೆತ್ತವರಿಗಾಗಲಿ, ನನ್ನನ್ನು ಬೆಂಬಲಿಸಿದವರಿಗಾಗಲಿ, ನನ್ನ ಕ್ಷೇತ್ರಕ್ಕಾಗಲಿ ನಾನು ಇಲ್ಲಿ ತನಕ ಯಾವುದೇ ಕಪ್ಪು ಚುಕ್ಕಿಯನ್ನು ನಾನು ತಂದಂಥವನ್ನಲ್ಲ. ಜನ ಇವತ್ತು ನಿಜ, ನಾನು 1.5 ವರ್ಷಕ್ಕೆ ರಾಜೀನಾಮೆ ಕೊಟ್ಟೆ. ಜನ ಹೌದು, ನಿಮ್ಮ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಳ್ಳಿಲ್ಲ ಸಮ್ಮಿಶ್ರ ಸರ್ಕಾರ, ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳಿಲ್ಲ, ನಿಮ್ಮ ಅನುಭವವನ್ನು ಉಪಯೋಗಿಸ್ಕೊಳ್ಳಿಲ್ಲ, ನೀವು ರಾಜೀನಾಮೆ ಕೊಟ್ಟಿದ್ದು ಒಳ್ಳೆಯದೆ ಅಂತ ಜನ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಮತ್ತು ಚುನಾವಣೆಗೆ ನಿಂತಿದ್ದನ್ನು ಕೂಡ ಜನ ಆಯಿತು ನಡೀರಿ ನಾವಿದ್ದೀವಿ ಅಂತ ಇದ್ದಾರೆ. ಯಾರು ನಾಯಕರುಗಳು ಏನೇನೋ ಮಾತಾಡಿದ್ರೆ ಜನ ತಾನೇ ವೋಟ್ ಮಾಡೋರು ಜನ ಮಾಡ್ತಾರೆ. ಮಾಜಿ ಸಿ ಎಂ ಸಿದ್ದರಾಮಯ್ಯವರು ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ತನ್ನ ಕಮ್ಯುನಿಟಿ ಅಂದರೆ ಕುರುಬ ಸಮುದಾಯದವರು ತುಂಬ ಹೆಚ್ಚಿನಾಗಿದ್ದಾರೆ,
ಅವರು ಬೇರೆ ಬೇರೆ ವಿಚಾರಕ್ಕೆ ಡೈವರ್ಟ್ ಆಗಬಾರ್ದು, ಅದನ್ನು ನಾನು ಕನ್ಸಲ್ಟೇಟ್ ಮಾಡ್ತೇನೆ ಅಂದರೆ ಕಾಂಗ್ರೆಸ್ನ ಪರ ಕನ್ಸಲ್ಟೇಟ್ ಮಾಡ್ತೇನೆ ಅಂತಾರೆ. ನೀವು ಕೂಡ ಅದೇ ಕಮ್ಯುನಿಟಿ ಅವರು? ನಾನು ನಿಜ, ನಾನು ಕೂಡ ಸಿದ್ದರಾಮಯ್ಯ ಸಮಾಜನೇ, ಆದರೆ ನಾನು ಲೇಬಲ್ ಹಾಕ್ಕೊಂಡು ತಿರುಗ್ತಾ ಇಲ್ಲ. ಬಟ್ ಸಮಾಜ ನನ್ನ ಕೈ ಹಿಡಿಯುತ್ತೆ, ಸಮಾಜ ನನಗೆ ಆಶೀರ್ವಾದ ಮಾಡುತ್ತೆ, ಸಮಾಜ ನನ್ನನ್ನು ಬೆಂಬಲಿಸುತ್ತೆ. ಕಳೆದ ಸಾರಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆ, ಒಂದು ಪ್ರಚಾರಕ್ಕೆ ಈ ಸಮಾಜದವರು ಅವ್ರ ಕ್ಯಾಂಡಿಡೇಟ್ಗೆ ಓಟ್ ಕೊಟ್ಟರೆ ಇವತ್ತಿಲ್ಲ. ಇವತ್ತು ಯಾವ ಥರ ಅವ್ರು ಸಿ ಎಮ್ ಆಗೋಕ್ಕೆ ಸಾಧ್ಯ ಆಗುತ್ತೆ? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಮೀಡಿಯಾದೆಲ್ಲ ಬಡಿತಾ ಇದ್ದಾವೆ ಅದನ್ನ ಇಟ್ಕೊಂಡು. ಹೇಗೆ ಹಾಗಾದರೆ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಸಮಾಜದ ಒಂದು ಗೆಲ್ಲೋದು ಬೇಡವಾ? ನೀವು ಸಮಾಜದ ಅಭಿಮಾನಿಗಳು ತಾನೇ, ಸಮಾಜದ ಉದ್ಧಾರಕರು ತಾನೆ ನೀವು. ನಾನು ಯಾರು? ನಾನು ಗೆಲ್ಲೋದು ಬೇಡವಾ ನಿಮಗೆ? ಹಾಗಾಗಿ ನಾನು ನನ್ನನ್ನು ನಮ್ಮ ಸಮಾಜವೂ ಸೇರಿಕೊಂಡ ಹಾಗೆ ಹುಣಸೂರು ತಾಲೂಕಿನಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಕೂಡ ನನ್ನನ್ನು ಬೆಂಬಲಿಸ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ, ನನ್ನನ್ನು ಪ್ರೋತ್ಸಾಹಿಸ್ತಾರೆ. ಈ ತಾಲೂಕಿನ ಜನ ನನ್ನನ್ನು ಗೆಲ್ಲಿಸೋದ್ರು